ಹೋಯ್ತಾಯಿದ್ದೀರಿ? ಆ ಶಂಕರಪ್ಪನ ಬೆಂಕಿಯಲ್ಲಿ ಬೇಯಕ್ಕಿಂತ ಬೆಳೆ ನಿಂತರ ಕಬ್ಬಿನ ಗದ್ದೆಗೆ ಬೆಂಕಿ ಹಾಕಿ ಬರ್ತೀನಿ. ಇನ್ನು ಎಷ್ಟು ದಿವಸ ಅಂತ ಈ ಸಾಲ ಹಸಿವು ನೋವು ಅಂತ? ಆ ದೇವ್ ನಮ್ಗೊಂದು ದಾರಿ ತೋರಿಸಲ್ವಾ? ಅದೇ ದಾರಿ, ಅದೇ ಕಣಪ್ಪ, ಬರ್ಲ ಮಗ. ಶಂಕ್ರಪ್ಪ ಮಾಡಿದ ಅನ್ಯಾಯಕ್ಕೆ ಕಬ್ಬಿನ ಗದ್ದೆಗೆ ಬೆಂಕಿ ಇಡದಲ್ದಿರ ಇವನಿಗೆ ಇವನೇ ಬೆಂಕಿ ಇಟ್ಕೋಬಿಡ್. ಏನು ಎಲ್ಲ ಒಟ್ಟಿಗೆ ಬಂದಿದ್ದೀರಾ ಭಿಕ್ಷೆ ಬೇಡೋದಕ್ಕ ಇಲ್ಲ ಚಂದ ಎತ್ತೋದಕ್ಕ? ನೀನು ಭಿಕ್ಷೆ ಅನ್ಕೊಂಡ್ರು ಪರವಾಗಿಲ್ಲ, ಆ ಜನರನ್ನು ನೋಡು, ಮಾಡೋ ಕೆಲಸ ಇಲ್ಲದೆ ಹೊಟ್ಟೆಗನ್ನ ಇಲ್ಲದೆ ಹೇಗೆ ಸೊರಗೋಗಿದ್ದಾರೆ. ನೀನು ನಿನ್ನ ಫ್ಯಾಕ್ಟ್ರಿನ ಓಪನ್ ಮಾಡಲಿಲ್ಲ ಅಂದರೆ ಅವ್ರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ನನಗೇನು ನಷ್ಟ ಇಲ್ಲ. ಅವತ್ತು ಇದೇ ಜನರು ತಾನೇ ನನ್ನ ತಮ್ಮನ ವಿಷಯದಲ್ಲಿ ನಿನಗೆ ಬೆಂಬಲ ಕೊಟ್ಟು ಇವಳನ್ನ ನನ್ನ ತಮ್ಮನ ಕಟ್ಟಿದ್ದು. ಅದು ನಿನ್ನ ಮನಸ್ಸಿಗೆ ಸಂಬಂಧಿಸಿತ್ತು, ಆದರೆ ಇದು ಅವ್ರ ಬದುಕಿಗೆ ಸಂಬಂಧಿಸಿತ್ತು. ಬರೀ ಮನಸ್ಸಿಗಲ್ಲ, ನನ್ನ ಮನೆತನದ ಗೌರವಕ್ಕೆ ಸಂಬಂಧಪಟ್ಟಿದ್ದು. ಈ ಜನರ ದೃಷ್ಟಿಯಲ್ಲಿ ನಾನು ಇವ್ರ ಜಮೀನ ಹೊಡೆದು ತಿಂದಿರೋನು. ನೀವು ದೇವ್ರು, ನೀವೇ ಇವ್ರಿಗೊಂದು ದಾರಿ ತೋರಿಸಿ. ಅದು ಸರಿನೇ ಅಭವ, ಜನರಿಂದ ನಾವು, ನಮ್ಮಿಂದ ಜನರು ಅಂತ ಬೆಳೆದ ವಂಶ. ನೀವೇನಾರ ಮಾಡಿ ಮಧ್ಯ ಮಾತಾಡಿದ್ರೆ ಜಾಡಿಸ್ ಒದ್ದು ಬಿಡ್ತೀನಿ. ಅವನು ಹೇಳಿದ್ರಲ್ಲಿ ತಪ್ಪೇನಿದೆ? ಕೈಲಾಗದಿದ್ರೆ ಒಪ್ಕೋ. ನಾವೇನು ಕೈಲಾಗದೆ ನಿಮ್ಮ ಹತ್ರ ಬಂದಿಲ್ಲ. ನಾವೊಂದು ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ನಿಮ್ ತೀರ್ಮಾನ ಏನು ಅಂತ ತಿಳ್ಕೊಳಕ್ ಬಂದ್ವಿ. ನಾನು ಹೇಳೋನಲ್ಲ, ಮಾಡಿ ತೋರ್ಸೋನು. ಕರ್ಕೊಂಡೋಗು ನೀನು ವಾನರ ಸೈನ್ಯನ. ಸೇತುವೆ ಕಟ್ಟೋದಕ್ಕೆ ಇಲ್ಲಿ ಯಾವ ಸಮುದ್ರನೂ ಇಲ್ಲ. ಕಟ್ತೀವಿ ಸೇತುವೆನಲ್ಲ, ಶುಗರ್ ಫ್ಯಾಕ್ಟ್ರಿನ. ಈ ಜನಕ್ಕೋಸ್ಕರ, ಜನರಿಂದ ನಾವು, ಜನಗಳಿಗೋಸ್ಕರ ನಾವು ಅನ್ನೋದನ್ನ ನಿನಗೆ ತೋರಿಸೇ ತೋರಿಸ್ತೀವಿ. ಬನ್ನಿ ಅಪ್ಪಾಜಿ.